ನೀವು ಹೇಳಿದ ಹಾಗೆ ನನಗೊಂದು ನೆನಪು ಬರೋದು ಕಾರ್ನಾಡು ಸದಾಶಿವರಾಯರು, ಒಂದು ಅಗರ್ಭ ಶ್ರೀಮಂತ ಫ್ಯಾಮಿಲಿ, ಆದರೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅದೆಲ್ಲವನ್ನ ಕಳ್ಕೊಂಡು ಅವರ ಕೊನೆಯ ಜೀವನದಲ್ಲಿ ಪಾಪ ಅವರು ಎಷ್ಟು ಕಷ್ಟಪಡ್ತಾರೆ. ಉಡುಪಿಯಲ್ಲಿ ಒಂದು ನೀವು ಹೇಳಿದ್ರಿ, ಒಂದು ಫ್ಯಾಮಿಲಿ ಇದ್ದಾರೆ, ಆ ಫ್ಯಾಮಿಲಿಯಲ್ಲಿ 11 ಜನ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಪಂಗಳದ ಮನೆತನ, ಪಂಗಳದಲ್ಲಿ, ಪಂಗಳ ಪಂಗಳ ಮನೆತನ ಅಂತ ಬರುತ್ತೆ, ತುಂಬಾ ಹೋರಾಟದಲ್ಲಿ ಭಾಗವಹಿಸುವಂತ ಉಡುಪಿ ಭಾಗದಲ್ಲಿ ಇದೆ. ಪ್ರದೀಪ್ ಅವರು, ಈಗ ನಮಗೆ ಒಂದಷ್ಟು ಹೆಸರು ಹೇಳಿ ನಮ್ಮ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರದ್ದು, ಜನರಿಗೊಮ್ಮೆ ನೆನಪಾಗ್ಲಿ. ಬಳಕೂರು ಗಾಂಧಿರಾಮನ್ ಶೆಟ್ಟಿ ಇರ್ಬೋದು, ಬಸೂರಿನ ಗೋಪಾಲಕೃಷ್ಣ ಶೆಣೈ ಇರ್ಬೋದು, ಕಳಂಜಿ ರಾಮಕೃಷ್ಣ ಭಟ್ರ ಇರ್ಬೋದು, ಉಪ್ಪುಂದ ಗೋವಿಂದ ಕಾರವಿ ಇರ್ಬೋದು, ಹೆರಂಜಾಲ ಕುಪ್ಪೆ ಹೆಬ್ಬಾರ್ ಇರ್ಬೋದು, ಅಕ್ಲಾಡಿಯ ಮಂಕಿ ರಾಮಣ್ಣ ಇರ್ಬೋದು. ಅಕ್ಲಾಡಿ ಮಂಕಿ ರಾಮಣ್ಣ ಅಂದ್ರೆ ಈಸೂರು ದಂಗೆಯಲ್ಲಿ ಪ್ರೇರಣೆ ಆದ ವ್ಯಕ್ತಿಗಳು. ಬಹುಶಃ ರಾಮಪ್ಪಜಿ ಸಾಲಿಯನಂತ ಎರ್ಮಾಳಿನವರು ಎಲ್ಲವನ್ನ ತ್ಯಾಗ ಮಾಡಿ ಬಾಂಬೆಗೆ ಹೋಗ್ತಾರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗ್ತಾರೆ, ಅವರ ಬದುಕು ಹೇಗಿದೆ ಅಂತ ಹೇಳಿದ್ರೆ ಅವರಿಗಾಗಿ ಸರ್ಕಾರ ಕೊಟ್ಟಂತಹ ಭೂಮಿಯನ್ನು ಕೂಡ ಬೇರೆಯವರು ಕಸಿದುಕೊಳ್ಳುವಂತಹ ಕೆಲಸ ನಡೆದಿದೆ. ಈ ಥರ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲವನ್ನ ತ್ಯಾಗ ಮಾಡಿ ಈ ಭೂಮಿಗೆ, ನಮ್ಮ ಮಣ್ಣಿಗೆ ಸ್ವಾತಂತ್ರ್ಯ ಸಿಗಬೇಕನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದಂತಹ ಹಲವರಿದ್ದಾರೆ. ಆದರೆ ನಾವು ಎಲ್ಲರೂ ಕೂಡ ಒಂದು ದಿವಸಕ್ಕೆ ಸೀಮಿತ ಆಗ್ತೇವೆ, ಅಥವಾ ಒಂದಷ್ಟು ರಾಷ್ಟ್ರೀಯ ನಾಯಕರ ಹೆಸರು ಹೇಳಿ ನಾವು ಆ ದಿನವನ್ನು ಆಚರಿಸ್ತೇವೆ. ಆದರೆ ನಮ್ಮ ತುಳುನಾಡಿನಲ್ಲಿ ಕೂಡ ಅಥವಾ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲೂ ಕೂಡ ಆ ಥರ ಕೆಲಸ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸುವಂಥದ್ದು, ಅವರ ಮನೆಗೆ ಒಂದು ಹೋರಾಟಗಾರರ ಒಂದು ನಾಮಫಲಕ ಹಾಕೋದು, ಪ್ರತಿ ತಿಂಗಳು ಹೋಗಿ ಏನು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡುವಂಥದ್ದು. ಅಂದರೆ ಇಲ್ಲಿ ಪ್ರದೀಪ್ ಅವರು ಕೂಡ ಒಂದು ದೊಡ್ಡ ಏನು ಫ್ಯಾಮಿಲಿಯಿಂದ ಬಂದವರು, ಹಿನ್ನೆಲೆ ಆರ್ಥಿಕವಾಗಿ ಯಾವುದು ಕೂಡ ಇಲ್ಲ, ಆದರೆ ಅವರಿಗಿರುವಂಥ ಒಂದು ಆಸಕ್ತಿ ಅಧ್ಯಯನ ಮಾಡೋದು, ಅದನ್ನು ತಿಳ್ಕೊಳ್ಳೋದು, ಬೇರೆ ಬೇರೆ ಹಿರಿಯರಿಂದ ಮಾಹಿತಿ ಪಡ್ಕೊಳ್ಳೋದು, ಈ ಥರದ್ದೊಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿದಾಗ ನಮ್ಮ ರಾಷ್ಟ್ರೀಯ ಮಟ್ಟದ ಹೆಸರುಗಳು ಮಾತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ. ಓಕೆ. ಆದರೆ ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಕಳೆದು ಕೂಡ ನಮ್ಗೆ ಗೊತ್ತೇ ಇಲ್ಲ. ಆದರೆ ತಿಳಿಸುವಂಥ ಕೆಲಸ ನಮ್ಮ ಬಹುದೊಡ್ಡ ಜವಾಬ್ದಾರಿ, ನಮ್ಮ ಇತಿಹಾಸದ ಪಾಠದಲ್ಲೇ ಇಲ್ಲ, ಪಾಠದಲ್ಲೂ ಇಲ್ಲ, ಎಲ್ಲೂ ಸಹ ಉಲ್ಲೇಖಗಳು ಸಿಗುವುದಿಲ್ಲ. ಆದರೆ ಅವರಿಗೆ ಕೇಂದ್ರ ಸರ್ಕಾರ ಅಧಿಕೃತವಾದ ತಾಮ್ರಪತ್ರ ಸಿಕ್ಕಿದೆ, ಅಥವಾ ಪಿಂಚಣಿ ಬಂದ ದಾಖಲೆಗಳಿದೆ, ಎಲ್ಲ ದಾಖಲೆಗಳು ಇದೆ. ಆದರೂ ಅವರನ್ನ ಅವ್ರ ಮನೆಯನ್ನ ಪರಿಚಯ ಮಾಡುವಂತ ಕೆಲಸ ಯಾರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ತಂಡಗಳನ್ನು ಕಟ್ಕೊಂಡು ಅವರನ್ನ ಪರಿಚಯ ಮಾಡುವಂತ ಕೆಲಸಗಳು ಪ್ರಾರಂಭ, ಮೊದಲಾಗಿ ನಾನು ಹೆಜ್ಜೆ ಇಟ್ಟಾಗ ನನ್ನೊಟ್ಟಿಗೆ ಸಾಥ್ ಕೊಡ್ಲಿಕ್ಕೆ ಹಲವಾರು ತಂಡಗಳು ನಮ್ಗೆ ಸಹಕಾರ ನೀಡ್ತಾ ಇದೆ. ಈಗ ಓಕೆ, ಈಗ ನೀವು ಪ್ರತಿ ತಿಂಗಳು ಅಂತಹ ಒಂದೊಂದು ಮನೆಗೆ ಹೋಗ್ತೀರಾ? ಹೌದು. ಅಂದ್ರೆ ಇದುವರೆಗೂ ಯಾರು ಗುರುತಿಸದೆ ಇರುವಂತಹ ಒಂದು ಸ್ವಾತಂತ್ರ್ಯ ಹೋರಾಟಗಾರರನ್ನ ನೀವೇ ಸ್ಟಡಿ ಮಾಡ್ತೀರಾ, ಅವರ ದಾಖಲೆ ತೆಗಿತೀರಾ, ಹೇಗಿರುತ್ತೆ ಅದು ಪ್ರೊಸೀಜರ್ ಅಂತ ಹೇಳಿ? ಪ್ರಾರಂಭದಲ್ಲಿ ಈಗ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿದಾಗ ಕೂಡಲೇ ಅವ್ರು ನಂಬಲಿಕ್ಕೆ ಹೋಗುದಿಲ್ಲ ನಾವು. ಯಾಕಂದ್ರೆ ಅವ್ರನ್ನ ಮೊದಲಾಗಿ ಒಂದು ಪಟ್ಟಿ ಮಾಡ್ತೀವಿ. ಪಟ್ಟಿ ಮಾಡಿದಾಗ ಅವ್ರ ಹೆಸರುಗಳನ್ನು, ಈ ಉದಾಹರಣೆ ಬಸ್ಸಿನಲ್ಲಿ ಒಬ್ರು ಇದ್ರು ಅಂತ ಹೇಳಿದ್ರೆ ಅವ್ರದ್ದು ಏನು ದಾಖಲೆಗಳಿದೆ ಆ ದಾಖಲೆಗಳನ್ನ ಚೆಕ್ ಮಾಡ್ಲಿಕ್ಕೆ ಹೋಗ್ತೀವಿ. ಸರ್ಕಾರದ ಅಧಿಕೃತ ಕೊಟ್ಟಿರುವ ಒಂದು ದಾಖಲೆಗಳಿದೆ, ಪಿಂಚಣಿ ಅಂದ್ರೆ ಅವರ ಮಿಸ್ಸಸ್ಗೆ ಪಿಂಚಣಿ ಬಂದಿರೋ ದಾಖಲೆ ಇರುತ್ತೆ, ಇಲ್ಲಾಂದ್ರೆ ಅವರಿಗೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಯಿಂದ ಅಧಿಕೃತವಾದ ತಾಮ್ರಪತ್ರ ಸಿಕ್ಕಿರುತ್ತೆ, ಅಥವಾ ಭೂಮಿ ದಾನಗಳನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಇಂಥ ಅನೇಕ ದಾಖಲೆಗಳು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಲಿಕ್ಕೆ ದಾಖಲೆ ಸಿಗುತ್ತೆ. ಇಲ್ಲ ಅವರು ಸ್ವಾತಂತ್ರ್ಯ ಹೋರಾಟಗಾರರೇ ಆದರೂ ಸಹ ಮತ್ತೆ ಯಾವುದು ದಾಖಲೆಗಳಿಲ್ಲ ಅಂದ್ರೆ ಅಲ್ಲಿಯ ಸ್ಥಳೀಯ ಸಂಶೋಧಕರು ಇರ್ತಾರೆ. ಈಗ ಇಲ್ಲಿ ಉಡುಪಿ ಭಾಗಕ್ಕೆ ಬಂದಾಗ ಮುರುಗೇಶ್ ಇರ್ತಾರೆ, ಕುಂದಾಪುರ ಭಾಗಕ್ಕೆ ಬಂದ್ರೆ ಡಾಕ್ಟರ್ ಕಿಶೋರ್ ಕುಮಾರ್ ಶೆಟ್ಟಿ ಅಂತ ಇರ್ತಾರೆ, ಬೈಂದೂರು ಕ್ಷೇತ್ರಕ್ಕೆ ಬಂದಾಗ ಉಪ್ಪುಂದ ಚಂದ್ರಶೇಖರ್ ಹೊರಡ್ರ ಅಂತ ಸಂಶೋಧಕರು ಇರ್ತಾರೆ ಅಂತ ಅವರಿಂದ ದೃಢೀಕರಣ ಮಾಡ್ಕೊಂಡಾಗ ನಮ್ಗೆ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಅಧಿಕೃತವಾಗಿ ದಾಖಲೆ ಸಿಗುತ್ತೆ. ಅದ ನಂತರದಲ್ಲಿ ಮುಂದಿನ ಸ್ಟೆಪ್ಗಳನ್ನು ನಾವು ಇಡುವಂತ ಕೆಲಸಗಳನ್ನು ಮಾಡ್ತಾ ಇದೀವಿ. ಓಕೆ, ಆ ನಂತರ ಏನ್ ಮಾಡ್ತೀರಿ? ಅವರನ್ನ ಗುರುತಿಸಿ ಅವರ ಮನೆಗೆ ಒಂದು ನಾಮಫಲಕ, ಇದು ಸ್ವಾತಂತ್ರ್ಯ ಹೋರಾಟಗಾರರ ಮನೆ ಅಂತ ಹೇಳಿ, ಆ ನಂತರ ಖಾದಿಯಲ್ಲೇ ತಯಾರಿಸಿದ ಧ್ವಜವನ್ನ ಅವರ ಮನೆಗೆ ತೆಗೆದುಕೊಂಡು ಹೋಗ್ತೀರಾ? ಹೌದು. ಅಲ್ಲಿ ಧ್ವಜಕ್ಕೆ ಗೌರವ ಸಲ್ಲಿಸೋದು ಮತ್ತೇನೆಲ್ಲ ಪ್ರೋಗ್ರಾಮ್ ಇರುತ್ತೆ? ಒಂದು ಅವರ ಮನೆಗೆ ಅವರನ್ನ ಒಂದು 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 ದಿನದಲ್ಲಿ ಆಗುವಂತ ಕೆಲಸಗಳಲ್ಲ ಇದು. ಒಂದು ಸಲ ಅವ್ರ ಮನೆ ಭೇಟಿ ಮಾಡ್ಬೇಕು, ಅವ್ರ ಮನೆಗೆ ತಾಮ್ರಪತ್ರ ಚೆಕ್ ಮಾಡ್ತೀವಿ, ಬೇರೆ ಎಲ್ಲ ದಾಖಲೆ ಚೆಕ್ ಮಾಡಿದಾಗ ಅವ್ರು ಸ್ವಾತಂತ್ರ್ಯ ಹೋರಾಟಗಾರ ದಾಖಲೆ ಸಿಗುತ್ತೆ. ಓಕೆ. ನಂತರದಲ್ಲಿ ಅವರ ಮನೆಯಲ್ಲೇ ಒಪ್ಪಿಗೆ ತಗೊಂಡು ಸ್ವಾತಂತ್ರ್ಯ ಹೋರಾಟಗಾರ ಮನೆ ಅಂತ ನೇಮ್ ಬೋರ್ಡ್ ಹಾಕಬೇಕು ಅಂತ ವಿಚಾರಗಳನ್ನು ಕೊಡ್ತೀವಿ. ಒಂದು ಸ್ವಾತಂತ್ರ್ಯ ಹೋರಾಟಗಾರ ಅಂದ್ರೆ ಒಂದು ಅಹಿಂಸಾ ಮಾರ್ಗದ ಒಂದೇ ವಿಚಾರಗಳಲ್ಲ, ಕ್ರಾಂತಿಯ ವಿಚಾರಗಳನ್ನು ಭಾಗವಹಿಸ್ತಾರೆ. ಆ ಉದ್ದೇಶಕ್ಕೋಸ್ಕರ ಇಬ್ಬರನ್ನು ಸೇರಿಸುವಂತ ಕಾನ್ಸೆಪ್ಟ್ ಈ ಕಾರ್ಯಕ್ರಮದಲ್ಲಿ ಇದೆ. ಒಂದ್ ಕಡೆ ಗಾಂಧೀಜಿಯನ್ನು ತೋರಿಸ್ತೀವಿ, ಒಂದ್ ಕಡೆ ನೇತಾಜಿಯನ್ನು ತೋರಿಸ್ತೀವಿ, ಮತ್ತೊಂದ್ ಕಡೆ ಇವರು ಸ್ವಾತಂತ್ರ್ಯ ಹೋರಾಟಗಾರ, ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಹೆಸರುಗಳನ್ನು ತೋರಿಸಿ ಅವ್ರ ಮನೆಗೆ ನೇಮ್ ಬೋರ್ಡ್ ಹಾಕುವಂತ ಕೆಲಸಗಳನ್ನು ಮಾಡಿದ್ವಿ. ಕಾರ್ಯಕ್ರಮದ ಹೇಗಿರುತ್ತೆ ಕಂಡ್ರೆ, ಪ್ರಾರಂಭದಲ್ಲಿ ರಾಷ್ಟ್ರಧ್ವಜಕ್ಕೆ ಪುಷ್ಪಾರ್ಚನೆ, ನಮ್ಮ ಯಾವ ಸೇವೆಗಳಿದ್ರು ಭಾರತ ಮಾತೆಯ ಪಾದಕ್ಕೆ ಅರ್ಪಣೆ ಆಗ್ಬೇಕು ಅಂತ ಉದ್ದೇಶಕ್ಕೋಸ್ಕರ ಅಲ್ಲಿಂದ ರಾಷ್ಟ್ರದ ಪುಷ್ಪಾರ್ಚನೆ ಆಗುತ್ತೆ. ನಂತರದಲ್ಲಿ ಅವರ ನಾಮಫಲಕ ಅನಾವರಣ ಆಗುತ್ತೆ. ನಾಮಫಲಕ ಅನಾವರಣ ಆದ ನಂತರ ಅವರಿಗೆ ಸ್ವಾಗತವಾಗಿ ಗುಲಾಬಿ ಕೊಡುವಂತ ವಿದೇಶಿ ಸಿಸ್ಟಮ್ಗಳು ನಮ್ಮಲ್ಲಿಲ್ಲ. ವಿಳ್ಳೆದಲ್ಲಿ ಅಡಿಕೆ ಕೊಡುವಂಥದ್ದು ಅಂದ್ರೆ ಈ
ಭಾಗದ ಕರಾವಳಿ ಭಾಗದ ವೀಳ್ಯದಲ್ಲಿ ಅಡಿಕೆ ಕೊಡುವಂತ ಸಿಸ್ಟಮ್ ನಮ್ಮ ಮಾಡಿದ್ವಿ. ಅದ್ರ ನಂತರ ವಿಚಾರಗಳನ್ನು ಹಂಚಿಕೊಳ್ತಾರೆ. ಧನ್ಯವಾದ ಆಗತ್ತೆ. ರಾಷ್ಟ್ರಗೀತೆ ಅಭಿಯಾನದೊಂದಿಗೆ ಅಂದ್ರೆ ರಾಷ್ಟ್ರ ಧ್ವಜದ ಎದುರುಗಡೆ ನಿಂತು ಒಂದು ರಾಷ್ಟ್ರಗೀತೆ ಆಡಬೇಕು, ರಾಷ್ಟ್ರಗೀತದ ಅಭಿಯಾನದೊಂದಿಗೆ ಭಕ್ತಿಪೂರ್ವಕವಾಗಿ ಗೌರವ ಸಲ್ಲಿಸಬೇಕು ಅಂತ ಈಗ ಕಾನ್ಸೆಪ್ಟ್ ನಲ್ಲಿ ಪ್ಲಾನಿಂಗ್ ಹಾಕಿದ್ವಿ. ಅಂದ್ರೆ ಈಗ ನಿಮ್ಮದು ಇದು ಪ್ರತಿ ತಿಂಗಳಿಗೆ ಒಂದೊಂದು ಕಾರ್ಯಕ್ರಮ. ಹೌದು, ಸ್ವಾತಂತ್ರ್ಯೋತ್ಸವವನ್ನ ಪ್ರತಿ ತಿಂಗಳು ನಾವು ಆಚರಿಸಬೇಕು. ಅದರಲ್ಲಿ ಪ್ರಮುಖವಾಗಿ ನಮ್ಮ ತುಳುನಾಡು ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ನಮ್ಮ ಸ್ಥಳೀಯ ಹೋರಾಟಗಾರರನ್ನ ಗುರುತಿಸುವಂತ ಒಂದು ಕಾಯಕ. ಬಹುಶಃ ನಾವು ಇಲ್ಲಿ ಪ್ರದೀಪ್ ಅವರ ನಂಬರ್ ಕೊಡ್ತೇವೆ. ನಮ್ಮ ಅಂದ್ರೆ ದಕ್ಷಿಣ ಕನ್ನಡದ ಯಾವುದಾದ್ರೂ ಭಾಗದಲ್ಲಿ ನಿಮಗೆ ಯಾರಾದ್ರೂ ಆ ತರದೊಂದು ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು ಅಂತ ಗೊತ್ತಿದ್ರೆ ನೀವು ಕೂಡ ಇವರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡಬಹುದು. ಒಟ್ಟು ನಿಮ್ಮ ಉದ್ದೇಶ ನಮ್ಮ ಸಮಗ್ರವಾಗಿ ದಾಖಲೀಕರಣ ಆಗಿ ಒಂದು ಮಂಗಳೂರು ಮತ್ತು ಉಡುಪಿ ಕ್ಷೇತ್ರದ ಸ್ವತಂತ್ರ ಹೋರಾಟ ಒಂದು ಲಿಸ್ಟ್ಗಳು ಒಂದು ಒಂದ್ ಕಡೆ ಸಿಗ್ಬೇಕು ಅಂತ. ಓಕೆ, ಒಂದೇ ಕಡೆ ಸಿಗುವ ಒಂದೇ ಕಡೆ ಸಿಗ್ಬೇಕು ಅಂತ. ಈ ಪ್ರೊಸೆಸ್ಗಳ ಇನ್ನು ವಿಸ್ತಾರವಾದ ವಿಚಾರಗಳು, ಯಾಕಂದ್ರೆ ಮುಂದುವರೆಸ್ಕೊಂಡು ಹೋಗ್ತಾ ಇರೋ. ಆಲ್ರೆಡಿ ಒಂದು ಪುಸ್ತಕ ಮಾಡಿದ್ದೀರಿ? ಮಾಡಿದ್ವಿ, ಹಂಬೆಳಕು ಇದು ಸ್ವಾತಂತ್ರ್ಯದ ಹಣದ ಸಂಪುಟ ಒಂದಾಗಿದೆ, ಎರಡನೇ ಹಂತದಲ್ಲಿ ರೆಡಿ ಆಗ್ತಾ ಇದೆ ಈಗ. ಓಕೆ, ಈಗ ಒಂದೇ ಪುಸ್ತಕದಲ್ಲಿ ಅಂದ್ರೆ ಸ್ಟಾರ್ಟ್ ಮಾಡಿದ್ರಲ್ಲಿ ಎಷ್ಟು ಜನರದ್ದು? 31 ಜನರ ಲೇಖನಗಳು, 31 ಸ್ವಾತಂತ್ರ್ಯ ಹೋರಾಟಗಾರರ ದಾಖಲೀಕರಣ ಆಗಿದೆ. ಓಕೆ, ಹಾಗೆ ಇನ್ನು ನಿರಂತರವಾಗಿ ಆಗಬೇಕು ಅದು ಸಂಪೂರ್ಣ ಮತ್ತು ದಾಖಲೆಗಳ ಒಂದು ಕಡೆ. ಈಗ ಒಂದು ಸ್ವತಂತ್ರ ಹೋರಾಟದ ವಾಲ್ಯೂಮ್ ರೀತಿ ಬರಬೇಕು ಅಂತಂದು ಚಿಂತನೆಗಳಿದೆ. ವಾಲ್ಯೂಮ್ ಅಂದರೆ ಈಗ ಶಾಸನ ಕಲ್ಲಿನ ವಿಚಾರ ಬಗ್ಗೆ ಆದರೆ ಒಂದು ಅದು ಇನ್ಸ್ಕ್ರಿಪ್ಷನ್ ವಾಲ್ಯೂಮ್ ಅಂತ ಬರುತ್ತೆ. ಅದೇ ರೀತಿಯ ಸ್ವತಂತ್ರ ಹೋರಾಟಗಾರದ ಇನ್ಸ್ಕ್ರಿಪ್ಷನ್ ವಾಲ್ಯೂಮ್ ಬಂದರೆ ಒಂದು ಕಡೆ ಸಮಗ್ರವಾಗಿ ದಾಖಲೀಕರಣ ಸಿಗುತ್ತೆ. ಯಾರೇ ಬೇಕಾದ್ರೂ ಅಧ್ಯಯನ ಮಾಡ್ಬೋದು, ಮುಂದಿನ ಅಧ್ಯಯನ ಮಾಡಿದವರಿಗೆ ಒಂದು ದಾಖಲೀಕರಣ ಸಿಗುತ್ತೆ ಅಂತ ಈ ರೀ ಕಾನ್ಸೆಪ್ಟ್ಗಳು ಇದೆ ಈಗ. ಓಕೆ, ಎಸ್, ಬಹುಶಃ ನಿಮಗೆ ಶುಭವಾಗಲಿ ಪ್ರದೀಪ್ ಅವರೇ. ನಿಮ್ಮ ಈ ಒಂದು ಉತ್ತಮ ಕಾಯಕ ಸಮಾಜಕ್ಕೋಸ್ಕರ ತಾವು ಮಾಡ್ತಾ ಇರುವಂಥದ್ದು, ನಿಮ್ಮ ಕೆಲಸದ ನಡುವೆ ಕೂಡ ಇದಕ್ಕೆ ಸಮಯ ಮಾಡಿಕೊಂಡು ಯಾರು ನಮಗೋಸ್ಕರ ಹೋರಾಟ ಮಾಡಿದ್ದಾರೆ ಅವರನ್ನು ಗುರುತಿಸುವಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ರಿ. ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದ, ಶುಭಾಶಯಗಳು ನಿಮಗೆ. ಸ್ವಾತಂತ್ರ್ಯೋತ್ಸವದ ಈ ದಿವಸದಲ್ಲೇ ಇವರ ಬಗ್ಗೆ ನಾವು ಒಂದು ಪರಿಚಯ ನಿಮ್ಗೆ ಮಾಡಿಕೊಡ್ತಾ ಇದ್ದೇವೆ. ಇವರ ನಂಬರ್ ಕೂಡ ಕೊಡ್ತೇವೆ ನಮ್ಮ ನಡುವಿನಲ್ಲಿ, ಯಾಕೆಂದರೆ ದೂರದ ಬೆಟ್ಟ ನಮಗೆ ತುಂಬ ನುಣ್ಣಗೆ ಕಾಣುತ್ತೆ, ಆದರೆ ಕರಾವಳಿಯಲ್ಲೂ ಕೂಡ. ಇವರು ನನಗೆ ಒಂದು ಸ್ಟೋರಿ ಹೇಳ್ತಾ ಇದ್ರು, ಅವ್ರ ಹೆಸರೇನು ಒಂದು ಮೇಡಮ್ ಆಗಿ ಹೇಳಿದ್ರಿ, ಕಟ್ಟುವಲಿ ಅಂತಮ್ಮ ಶೆಟ್ಟಿ ಅಂತ. ಅಂತಮ್ಮ ಶೆಟ್ಟಿ ಅಂತೇಳಿ ಬ್ರಿಟಿಷರ್ ಅವರ ಮನೆಗೆ ಬಂದು ಏನು ಅವರಿಗೆ ಮೊದಲೊಂದು ಸಿಸ್ಟಮ್ ಇತ್ತು, ನಮಗೆ ಅಕ್ಕಿ ಕೊಡೋದಿಲ್ಲ ಅಂದ್ರೆ ಭತ್ತ ಕೇಳೋದಲ್ವ. ಹೌದು, ಭತ್ತ ಕೇಳಿದ ಸಂದರ್ಭದಲ್ಲಿ ಅವ್ರ ಏನು ಕೈಯಲ್ಲಿದ್ದಂತ ವಸ್ತುವಿನಲ್ಲೇ ಹೊಡೆದು ಬ್ರಿಟಿಷರನ್ನ ಓಡಿಸಿದಂತಹ ಮಹಿಳೆಯರು. ಅಂದ್ರೆ ನನ್ನ ಪ್ರಕಾರ ಇಲ್ಲಿ ಸ್ಥಳೀಯವಾಗಿ ಬದುಕಿದ ತುಂಬಾ ಜನ ಯಾರಿದ್ದಾರೆ ಅವರಲ್ಲೂ ಕೂಡ ಶಕ್ತಿ ಇತ್ತು, ಪರಾಕ್ರಮ ಇತ್ತು, ಅವರು ಅವರದೇ ಆದಂತ ರೀತಿಯಲ್ಲಿ ಸ್ವಾತಂತ್ರ್ಯದ ಹೋರಾಟಗಳನ್ನು ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಅವರನ್ನ ನಮ್ಮ ಈಗಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆ ನೆನಪಿಸುವಂತ ಒಂದು ಕೆಲಸ ಇದು. ಒಂದು ದಿವಸಕ್ಕೆ ಸೀಮಿತ ಆಗದೆ ಪ್ರತಿ ತಿಂಗಳು ನಡೆಯಲಿ. ಸೊ ನಿಮ್ಮ ಮಾಹಿತಿ ಏನಾದ್ರೂ ಇದ್ರೆ ಇವರಿಗೆ ಶೇರ್ ಮಾಡಿ. ಅಂತಹ ಒಂದು ದಾಖಲೀಕರಣದ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರದೀಪ್ ಅವರು. ಧನ್ಯವಾದ ಸರ್. ಎಸ್.